ಶ್ರೀ ಗುರು ಬಸವಲಿಂಗಾಯ ನಮಃ. ಬಸವ ಟಿವಿ ವೀಕ್ಷಕರಿಗೆಲ್ಲ ಶರಣ ಶರಣಾರ್ಥಿಗಳು. ಈಗಾಗಲೇ ರಚನೆ ಮಾಡಿರುವಂಥ ಆಧುನಿಕ ವಚನ ಕೃತಿಗಳಲ್ಲಿ ವಚನ ಶ್ರೀಗಂಧ ಎನ್ನುವಂತಹದ್ದು ಈ ವಚನ ಸಂಕಲನ ಕೃತಿ ಇತ್ತೀಚೆಗೆ ಪ್ರಕಟವಾಗಿದೆ. ಇದರಲ್ಲಿ ಆಯ್ದ ವಚನಗಳನ್ನು ನಾನು ವಿವೇಚನೆ ಮಾಡಲಿಕ್ಕೆ ನಾನಿಲ್ಲಿ ಆಗಮಿಸಿದ್ದೇನೆ. ಅದೇ ವಚನವನ್ನು ಮಿತ್ರರಾಗಿರುವಂಥ ಕೆಂಧೋಳಿಯವರು ಹಾಡಿ ತಮ್ಮ ಗಮನಕ್ಕೆ ತರ್ತಾ ಇದ್ದಾರೆ. ಈಗ ಆ ವಚನ ವಾಚನ ನಾನು ಮಾಡ್ತಾ ಇದ್ದೇನೆ. ಈಗ ರಾಮದೇವರಲ್ಲ ಕೃಷ್ಣ ದೇವರಲ್ಲ ಬುದ್ಧ ದೇವನಲ್ಲ ಬಸವ ದೇವರಲ್ಲ ಯೇಸು ಮೊಹಮ್ಮದ್ ಪೈಗಂಬರರ ಆರೂ ದೇವರಲ್ಲ ರಾಮ ದೇವರಲ್ಲ ಕೃಷ್ಣ ದೇವರಲ್ಲ ಬುದ್ಧ ದೇವರಲ್ಲ ಬಸವ ದೇವರಲ್ಲ ಯೇಸು ಮೊಹಮ್ಮದ್ ಪೈಗಂಬರರ ಆರೂ ದೇವರಲ್ಲ ದಶಾವತಾರಿಗಳಾರೂ ದೇವರಲ್ಲವಯ್ಯ ಹುಟ್ಟಿ ಸಾಯುವವರು ದೇವರಲ್ಲವೇ ಅಲ್ಲ ಅಲ್ಲವಯ್ಯ ಹುಟ್ಟಿ ಸಾಯುವವರು ದೇವರಲ್ಲವಯ್ಯ ಮ್ಯಾನ್ ಮೇಡ್ ಗಾಡ್ಸ್ ಆರ್ ನಾಟ್ ರಿಯಲ್ ಗಾಡ್ ಮಾನವ ನಿರ್ಮಿತ ದೇವರುಗಳು ದೇವರಲ್ಲ ಮಾನವ ನಿರ್ಮಿತ ದೇವರುಗಳು ದೇವರಲ್ಲ ಹುಟ್ಟಿಲ್ಲದ ಸಾವಿಲ್ಲದ ಅಗಮ್ಯ ಅಗೋಚರ ಅಪ್ರತಿಮ ಚೇತನವೇ ದೇವರಯ್ಯ ಹುಟ್ಟಿಲ್ಲದ ಸಾವಿಲ್ಲದ ಅಗಮ್ಯ ಅಗೋಚರ ಅಪ್ರತಿಮ ಚೇತನವೇ ದೇವರಯ್ಯ ಇದೇ ವಚನವನ್ನು ಮಿತ್ರ ಆಗಿರುವಂಥ ಕೆಂಧೋಳಿಯವರಿಗೆ ಹಾಡ್ತಾ ಇದ್ದಾರೆ. ರಾಮದೇವರಲ್ಲ ಕೃಷ್ಣ ದೇವರಲ್ಲ ಬುದ್ಧ ದೇವರಲ್ಲ ಬಸವ ದೇವರಲ್ಲ ರಾಮದೇವರಲ್ಲ ಕೃಷ್ಣ ದೇವರಲ್ಲ ಬುದ್ಧ ದೇವರಲ್ಲ ಬಸವ ದೇವರಲ್ಲ ರಾಮದೇವರಲ್ಲ ಕೃಷ್ಣ ದೇವರಲ್ಲ ಬುದ್ಧ ದೇವರಲ್ಲ ಬಸವ ದೇವರಲ್ಲ ರಾಮದೇವರಲ್ಲ ಯೇಸು ಮಹಮ್ಮದ ಪೈಗಂಬರರಾರು ದೇವರಲ್ಲ ಯೇಸು ಮಹಮ್ಮದ ಪೈಗಂಬರರಾರು ದೇವರಲ್ಲ ದಶಾವತಾರಿಗಳಾರು ದೇವರಲ್ಲವಯ್ಯ ದಶಾವತಾರಿಗಳಾರು ದೇವರಲ್ಲವಯ್ಯ ದೇವರಲ್ಲವಯ್ಯ ರಾಮದೇವರಲ್ಲ ಕೃಷ್ಣ ದೇವರಲ್ಲ ಬುದ್ಧ ದೇವರಲ್ಲ ಬಸವ ದೇವರಲ್ಲ ರಾಮದೇವರಲ್ಲ ಹುಟ್ಟಿ ಸಾಯುವವರಾರು ದೇವರಲ್ಲವಯ್ಯ ಹುಟ್ಟಿ ಸಾಯುವವರಾರು ದೇವರಲ್ಲವಯ್ಯ ಮಾನವ ನಿರ್ಮಿತ ದೇವರುಗಳು ದೇವರಲ್ಲ ಮಾನವ ನಿರ್ಮಿತ ದೇವರುಗಳು ದೇವರಲ್ಲ ಮಾನವ ನಿರ್ಮಿತ ದೇವರುಗಳು ದೇವರಲ್ಲ ರಾಮದೇವರಲ್ಲ ಕೃಷ್ಣ ದೇವರಲ್ಲ ಬುದ್ಧ ದೇವರಲ್ಲ ಬಸವ ದೇವರಲ್ಲ ರಾಮದೇವರಲ್ಲ ಹುಟ್ಟಿಲ್ಲದ ಸಾವಿಲ್ಲದ ಅಗಮ್ಯ ಅಗೋಚರ ಹುಟ್ಟಿಲ್ಲದ ಸಾವಿಲ್ಲದ ಅಗಮ್ಯ ಅಗೋಚರ ಅಪ್ರತಿಮ ಚೇತನವೇ ದೇವರಯ್ಯ ಹುಟ್ಟಿಲ್ಲದ ಸಾವಿಲ್ಲದ ಅಗಮ್ಯ ಅಗೋಚರ ಅಪ್ರತಿಮ ಚೇತನವೇ ದೇವರಯ್ಯ ಅಪ್ರತಿಮ ಚೇತನವೇ ದೇವರಯ್ಯ ಅಪ್ರತಿಮ ಚೇತನವೇ ದೇವರಯ್ಯ ರಾಮದೇವರಲ್ಲ ಕೃಷ್ಣ ದೇವರಲ್ಲ ಬುದ್ಧ ದೇವರಲ್ಲ ಬಸವ ದೇವರಲ್ಲ ರಾಮದೇವರಲ್ಲ ಯೇಸು ಮಹಮ್ಮದ ಪೈಗಂಬರರಾರು ದೇವರಲ್ಲ ದಶಾವತಾರಿಗಳಾರು ದೇವರಲ್ಲವಯ್ಯ ಹುಟ್ಟಿ ಸಾಯುವವರಾರು ದೇವರಲ್ಲವಯ್ಯ ಮಾ
ಮಾನವ ನಿರ್ಮಿತ ದೇವರುಗಳು ದೇವರಲ್ಲವಯ್ಯ ರಾಮದೇವರಲ್ಲ ಕೃಷ್ಣ ದೇವರಲ್ಲ ಬುದ್ಧ ದೇವರಲ್ಲ ಬಸವ ದೇವರಲ್ಲ ರಾಮದೇವರಲ್ಲ ಹುಟ್ಟಿಲ್ಲದ ಸಾವಿಲ್ಲದ ಅಗಮ್ಯ ಅಗೋಚರ ಹುಟ್ಟಿಲ್ಲದ ಸಾವಿಲ್ಲದ ಅಗಮ್ಯ ಅಗೋಚರ ಅಪ್ರತಿಮ ಚೇತನವೇ ದೇವರಯ್ಯ ಅಪ್ರತಿಮ ಚೇತನವೇ ದೇವರಯ್ಯ 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 ಅಪ್ರತಿಮ ಚೇತನವೇ ದೇವರಯ್ಯ ರಾಮದೇವರಲ್ಲ ಕೃಷ್ಣ ದೇವರಲ್ಲ ಬುದ್ಧ ದೇವರಲ್ಲ ಬಸವ ದೇವರಲ್ಲ ರಾಮದೇವರಲ್ಲ ಕೃಷ್ಣ ದೇವರಲ್ಲ ಬುದ್ಧ ದೇವರಲ್ಲ ಬಸವ ದೇವರಲ್ಲ ನಾನು ಹೇಳುವ ದೇವರ ಅರ್ಥದಲ್ಲಿ ಅಪ್ರತಿಮ ಚೇತನವೇ ದೇವರೆಂದು ಹೇಳುವ ಅರ್ಥದಲ್ಲಿ ರಾಮ ದೇವರಲ್ಲ ಕೃಷ್ಣ ದೇವರಲ್ಲ ಬುದ್ಧ ದೇವರಲ್ಲ ಬಸವ ದೇವರಲ್ಲ ಮೊಹಮ್ಮದ್ ಪೈಗಂಬರ್ ಆರೂ ದೇವರಲ್ಲ ಯೇಸು ದೇವರಲ್ಲ ಏಕೆಂದರೆ ದೇವರ ನಿಜವಾದ ಅರ್ಥ ಅಗಮ್ಯ ಅಗೋಚರ ಅಪ್ರತಿಮ ಚೈತನ್ಯವೇ ದೇವರು ಯಾರಿಗೆ ಹುಟ್ಟಿದೆಯೋ ಹುಟ್ಟಿದವನು ಸಾಯಲೇಬೇಕು ಅದು ಮನುಷ್ಯ ವರ್ಗ ಜೀವಿ ಹುಟ್ಟತಾ ಇದೆ ಸಾಯ್ತಾ ಇದೆ ಅದು ಆ ಸೃಷ್ಟಿಕರ್ತನ ಒಂದು ಕೊಡುಗೆ ಭರತಖಂಡದಲ್ಲಿರುವಂತಹ ರಾಮ ಅತ್ಯಂತ ಪೂಜ್ಯ ವ್ಯಕ್ತಿ ಅದರಲ್ಲಿ ಎರಡು ಮಾತು ಇಲ್ಲ ಕೃಷ್ಣನು ಅತ್ಯಂತ ಪೂಜ್ಯ ಆರಾಧಕ ವ್ಯಕ್ತಿ ಅದರಲ್ಲಿ ಎರಡು ಮಾತು ಇಲ್ಲ ಆದರ್ಶ ವ್ಯಕ್ತಿಯನ್ನು ನಾವು ಪೂಜೆ ಮಾಡುವಂತಹದ್ದು ಸಾಮಾನ್ಯ ಗಾಂಧೀಜಿ ಇವತ್ತು ನಮಗೆ ಪೂಜ್ಯ ವ್ಯಕ್ತಿ ಏಕೆಂದರೆ ನಮ್ಮೆಲ್ಲರಿಗೂ ಸ್ವಾತಂತ್ರ್ಯ ಕೊಡಿಸಿದ ವ್ಯಕ್ತಿ ಅದೇ ರೀತಿಯಾಗಿ ರಾಮನ ಆದರ್ಶ ರಾಜ್ಯಕಾರ ಭಾರ ಇಡೀ ಜಗತ್ತಿಗೆ ಒಂದು ಮಾದರಿ ಆ ಮಾದರಿಯಾಗಿರುವಂತಹ ವ್ಯಕ್ತಿಯನ್ನು ನಾವು ದೇವರೆಂದು ಕರೆಯುತ್ತಾರೆ ಹೊರತು ಚೈತನ್ಯ ಸ್ವರೂಪದ ಆ ಅಪ್ರತಿಮ ಅಗೋಚರವಾಗಿರುವಂತಹ ದೇವರು ಅಲ್ಲ ಅದೇ ರೀತಿಯಾಗಿಯೇ ಕೃಷ್ಣ ಪರಮಾತ್ಮ ಎಂದು ಕರೆಯುತ್ತೇವೆ ಏಕೆಂದರೆ ಕೃಷ್ಣನ ಜಾಣ್ಮೆಯನ್ನು ಕೃಷ್ಣ ದುಷ್ಟ ಶಿಕ್ಷಕ ಶಿಷ್ಟ ರಕ್ಷಕನಾಗಿ ಈ ಲೋಕದಲ್ಲಿ ಬದುಕಿ ನಮ್ಮ ನಿಮ್ಮಂತೆಯೇ ಬದುಕಿ ಒಳ್ಳೆಯದನ್ನು ಪ್ರೋತ್ಸಾಹಿಸಿ ಕೆಟ್ಟದ್ದನ್ನು ದಮನ ಮಾಡಿ ಬದುಕಿದಂಥ ವ್ಯಕ್ತಿ ಅವನಿಗೂ ತಾಯಿ ತಂದೆ ಬಂಧು ಬಳಗ ರಾಜ್ಯ ಕಾರಭಾರ ಎಲ್ಲವೂ ಇದೆ ಅದಕ್ಕಾಗಿ ಆ ಕೃಷ್ಣ ಹುಟ್ಟಿದ ಅಂದ ಮೇಲೆ ಅವನು ಸತ್ತಿದ್ದಾನೆ ಅವನು ಮನುಷ್ಯರಂತೆ ಹುಟ್ಟಿ ಮನುಷ್ಯರಂತೆ ಬದುಕಿ ಮನುಷ್ಯರೇ ಸತ್ತಿದ್ದಾನೆ ಆದರೆ ಆದರ್ಶಪ್ರಾಯ ಅದಕ್ಕಾಗಿ ಆತನನ್ನು ನಾವು ಭಾರತೀಯರು ದೇವರೆಂದು ಕರೆಯುತ್ತೇವೆ ಆದರೆ ಹುಟ್ಟು ಸಾವುಗಳ ಇದೇ ರೀತಿ ಇರುವಂತಹ ಬುದ್ಧನೂ ಸಹಿತ ಹುಟ್ಟಿದ ಅವನ ತಂದೆ ತಾಯಿ ಬಂಧು ಬಳಗ ಎಲ್ಲರೂ ಇದ್ದರು ಹೆಂಡತಿ ಮಕ್ಕಳು ಇದ್ದರು ಅದಕ್ಕಾಗಿ ಅವನು ದೇವರಲ್ಲ ಬಸವಣ್ಣನೂ ಸಹಿತ ನಮ್ಮ ನಿಮ್ಮಂತೆ ಹುಟ್ಟಿದ ಬದುಕಿದ ಒಳ್ಳೆಯ ಮಾರ್ಗವನ್ನು ಕೊಟ್ಟ ಅಷ್ಟೇ ಅಲ್ಲ ಶೋಷಣೆಗೆ ಒಳಗಾದ ಎಲ್ಲ ಶೋಷಿತರನ್ನು ಒಂದುಗೂಡಿಸಿ ಈ ಮರ್ತ್ಯ ಲೋಕದಲ್ಲಿ ಅಮರ್ತ್ಯವನ್ನು ಕಂಡುಕೊಳ್ಳುವಂಥ ಅತ್ಯಂತ ಸರಳವಾದ ಮಾರ್ಗವನ್ನು ತೋರಿಸಿಕೊಟ್ಟಂಥ ಒಬ್ಬ ಮಹಾ ದಾರ್ಶನಿಕ ವಿಶ್ವಗುರು ಬಸವಣ್ಣ ಅದಕ್ಕಾಗಿ ಆ ಬಸವಣ್ಣನನ್ನು ಕೆಲವರು ಇವತ್ತು ನಾವು ಸಹಿತ ದೇವರೆಂದು ಸಂಬೋಧನೆ ಮಾಡ್ತಾ ಇದ್ದೇವೆ ಅದೇ ರೀತಿಯಾಗಿ ಮುಸ್ಲಿಂ ಬಂಧುಗಳು ಮೊಹಮ್ಮದ್ ಪೈಗಂಬರರನ್ನು ಕ್ರಿಶ್ಚಿಯನ್ರು ಯೇಸು ಕ್ರಿಸ್ತನನ್ನು ಸಹಜವಾಗಿ ದೈವ ಸ್ವರೂಪದಲ್ಲಿ ಕಾಣ್ತಾ ಇದ್ದಾರೆ ಇದು ಸಾಮಾನ್ಯವಾಗಿ ಪ್ರತಿಯೊಬ್ಬರಲ್ಲೂ ಇರುವಂಥ ಒಂದು ಮನೋಭಾವನೆ ಇಂಥ ಸಂದರ್ಭದಲ್ಲಿ ನಾನು ದೇವರಲ್ಲ ದೇವರಲ್ಲ ಎಂದರೆ
ನಿಜವಾದ ದೇವರ ಅರ್ಥದಲ್ಲಿ ನಾನು ಹೇಳಬೇಕಾಗಿದ್ದರೆ ದೇವರಿಗೆ ಹುಟ್ಟು ಇಲ್ಲ ಸಾವು ಇಲ್ಲ ಆತ ಮೊದಲು ಇದ್ದ ಈಗಲೂ ಇದ್ದಾನೆ ಮುಂದೆಯೂ ಇರುತ್ತಾನೆ ಈ ಸೃಷ್ಟಿಕರ್ತನಾಗಿರುವಂತ ಆ ಸೃಷ್ಟಿಕರ್ತ ಪರಮಾತ್ಮ ಅಪ್ರತಿಮ ಚೇತನ ನಿತ್ಯ ನಿರಂತರ ಶಾಶ್ವತ ಇದಂ ಸತ್ಯಂ ಇದು ಪೂರ್ಣಂ ಎನ್ನುವ ರೀತಿಯಲ್ಲಿ ಆತ ಪರಿಪೂರ್ಣನಾದಂತ ಅಪ್ರತಿಮ ಚೇತನಾದ ವ್ಯಕ್ತಿ ಆದರೆ ಆತ ಅಗೋಚರ ಮನುಕುಲದ ಬುದ್ಧಿಮತ್ತೆಗೆ ನಿಲುಕದೇ ಇರುವಂತ ಒಂದು ಅಪ್ರತಿಮವಾದಂತ ಚೈತನ್ಯ ಶಕ್ತಿ ಆ ಪರಮಾತ್ಮ ಯಾರಿಗೆ ಹುಟ್ಟಿಲ್ಲವೋ ಅವರು ಸಾಯುವುದಿಲ್ಲ ಅಂದರೆ ನಿತ್ಯ ನಿರಂತರ ನಿತ್ಯ ನಿರಂತರವಾಗಿರುವಂತ ಆ ಅಪ್ರತಿಮ ಚೇತನವೇ ದೇವರೇ ಹೊರತು ಬೇರೆ ಯಾರು ಅಲ್ಲವೇ ಅಲ್ಲ ಆದರೆ ಸಾಮಾನ್ಯ ಜನರಲ್ಲಿ ಯಾರು ಆದರ್ಶಪ್ರಾಯರಾಗಿ ಬದುಕುತ್ತಾರೋ ಅವರನ್ನು ದೇವರೆಂದು ಕಂಗೊಳಿಸುವಂತಹದ್ದು ದೇವರೆಂದು ಕಾಣುವಂತಹದ್ದು ಒಂದು ಮನೋಪ್ರವೃತ್ತಿ ಈ ರಾಮನನ್ನ ಕೃಷ್ಣನನ್ನ ಬಸವಣ್ಣನನ್ನ ಬುದ್ಧನನ್ನ ದೇವರೆಂದು ಸಂಬೋಧಿಸಿ ಕರೆಯುವಂತಹದ್ದು ಅದು ಮನುಷ್ಯ ಸಾಮಾನ್ಯರಲ್ಲಿ ಬರುವಂತಹ ಒಂದು ನಂಬಿಕೆ ಅದು ನಂಬಿಕೆಗಳೇ ಸತ್ಯವಾಗುವುದಿಲ್ಲ ಇಲ್ಲೇ ಸಹಜವಾಗಿ ಮನುಷ್ಯ ನಿರ್ಮಿತ ದೇವರುಗಳು ದೇವರಲ್ಲ ಎಂದು ಹೇಳಿದ್ದೇನೆ ಈ ವಚನದಲ್ಲಿ ನಾನು ಮನುಷ್ಯ ನಿರ್ಮಿತ ದೇವರುಗಳು ಈಗ ಬೇರೆ ಬೇರೆ ವರ್ಗದಲ್ಲಿ ನಮ್ಮ ಭಾರತೀಯರಲ್ಲಿ ಸುಮಾರು 33 ಕೋಟಿ ದೇವತೆಗಳನ್ನು ನಿರ್ಮಾಣ ಮಾಡಿದ್ದಾರೆ ಈ ದೇವರುಗಳು ಮನುಷ್ಯ ನಿರ್ಮಿತ ದೇವರುಗಳು ಪುರಾಣದ ಪುಣ್ಯ ಕಥೆಗಳು ಎಂದು ನಾವು ಏನು ಓದುತ್ತೇವೆಯಲ್ಲೋ ಅವೆಲ್ಲ ಪುಣ್ಯ ಕಥೆಗಳಲ್ಲಿ ಕಾಲ್ಪನಿಕ ಜಗತ್ತು ಆ ಕಾಲ್ಪನಿಕ ಜಗತ್ತಿನ ಮೂಲಕ ಸತ್ಯದ ಬದುಕಲ್ಲಿನಲ್ಲಿ ಒಳ್ಳೆಯದನ್ನು ತಿಳಿದುಕೊಳ್ಳಲಿಕ್ಕೆ ಅನೇಕ ಅಂಶಗಳು ನಮ್ಮಲ್ಲಿ ಬರ್ತಿದ್ದಾವು ಮಹಾಭಾರತ ಕಥೆಯೇ ಇರಲಿ ರಾಮಾಯಣದ ಕಥೆ ಇರಲಿ ಬುದ್ಧನ ಚರಿತ್ರೆ ಇರಲಿ ಬಸವಣ್ಣನ ಚರಿತ್ರೆ ಇರಲಿ ಅವರು ಆದರ್ಶಪ್ರಾಯಿ ಬದುಕಿದಂತಹ ಬದುಕಿನ ದೃಶ್ಯಗಳೇನಿದವಲ್ಲ ಅವು ನಮ್ಮನ್ನು ಪ್ರೇರೇಪಿಸ್ತಾ ಇದಾವು ನಮ್ಮ ಮನಸ್ಸನ್ನು ಅರಳಿಸ್ತಾ ಇದಾವು ಅದಕ್ಕಾಗಿ ನಾವು ಅವರನ್ನು ದೇವರಂತ ಸಂಬೋಧನೆ ಮಾಡ್ತಾ ಇದ್ದೇವೆ ಇಂಥ ಒಂದು ಮನೋಭಾವನೆಯಿಂದ ನಾವು ಬದುಕುವಾಗ ನಂಬಿಕೆಯ ಮೂಲಕವಾಗಿ ಬದುಕಬೇಕು ಅದನ್ನು ಬಸವಣ್ಣವರು ನಂಬಿಕರದಡೆ ಓ ಎನ್ನ ನೇಸಿವನು ಎನ್ನುವಂಥ ಮಾತಿನಲ್ಲಿ ಹೇಳ್ತಾ ಇದ್ದಾರೆ ಹಾಗೆ ಇಲ್ಲೇ ನಾವು ಬಸವಣ್ಣನ ಮೂಲಕವಾಗಿ ಈ ದೇವರನ್ನು ಕಾಣಬೇಕು ರಾಮನ ಮೂಲಕವಾಗಿ ದೇವರನ್ನು ಕಾಣಬೇಕು ಕೃಷ್ಣನ ಮೂಲಕವಾಗಿ ದೇವರನ್ನು ಕಾಣಬೇಕು ಬುದ್ಧನ ಮೂಲಕವಾಗಿ ದೇವರನ್ನು ಕಾಣಬೇಕು ಈ 4-5 ಉದಾಹರಣೆ ಜೊತೆಗೆ ಬುದ್ಧ ದೇವರ ಬಗ್ಗೆ ಏನನ್ನೂ ಹೇಳುವುದಿಲ್ಲ ದೇವರಿದ್ದಾನೆ ಎಂದು ಕೇಳಿದರೆ ಮೌನಿಯಾಗಿ ಹಸನ್ಮುಖಿ ಆಗುತ್ತಾನೆ ಅಷ್ಟೇ ದೇವರ ಬಗ್ಗೆ ದೇವರ ಗೋಡೆಗೆ ಹೋಗುವುದೇ ಇಲ್ಲ ಬುದ್ಧ ಅತ್ಯಂತ ವಿಚಾರವಾದಿ ಸಂಶೋಧನಾತ್ಮಕವಂತ ಮನೋಭಾವನೆ ವ್ಯಕ್ತಿ ಬುದ್ಧ ಬಸವಣ್ಣವರು ಅದೇ ಮನೋಭಾವನೆ ಉಳ್ಳವರು ಆದರೆ ಒಂದು ನಂಬಿಕೆಗೆ ಬೇಕು ಅಂತ ತಿಳ್ಕೊಂಡು ಹೇಳಿ ಒಂದು ಕುರುವನ್ನು ಮಾಡಿದರು ಆ ಕುರುವನ್ನೇ ಇಷ್ಟಲಿಂಗ ಎಂದು ಕರೆಯುತ್ತಾರೆ ಈ ಕುರುವು ಒಂದು ಕೇವಲ ಪೂಜಾ ಪರಿಕರ ನಾನು ಹೇಗೆ ರಾಮದೇವರಲ್ಲ ಕೃಷ್ಣದೇವರಲ್ಲ ಎಂದು ಹೇಳಿದಲ್ಲ ಅದಕ್ಕೊಂದು ಉದಾಹರಣೆ ಕೊಡ್ತೇನೆ ನಿಮಗೆ ಸಮಯ ನೋಡಬೇಕಾಗಿದ್ದರೆ ನಾವು ಗಡಿಯಾರವನ್ನು ನೋಡುತ್ತೇವೆ ಗಡಿಯಾರವನ್ನು ನೋಡಿಕೊಂಡು ಸಮಯವನ್ನು ತಿಳಿದುಕೊಳ್ಳುತ್ತೇವೆ 10:00, 12:00, 12:30 ಈ ರೀತಿ ನಾವು ಸಮಯವನ್ನು ತಿಳ್ಕೊಳ್ತೇವೆ ಸಮಯ ತಿಳಿದುಕೊಳ್ಳಲು ಗಡಿಯಾರ ಒಂದು ಸಾಧನ ಅಷ್ಟೇ ಗಡಿಯಾರ ಸಮಯವಲ್ಲ ಗಡಿಯಾರ ಸಮಯವಲ್ಲ ಸಮಯ ತಿಳಿದುಕೊಳ್ಳಲಿಕ್ಕೆ ಅದೊಂದು ಸಾಧನ ದೇವರನ್ನು ತಿಳಿದುಕೊಳ್ಳಲಿಕ್ಕೆ ರಾಮ ಒಬ್ಬ ಆದರ್ಶಪ್ರಾಯ ವ್ಯಕ್ತಿ ದೇವರನ್ನು ತಿಳಿದುಕೊಳ್ಳಲಿಕ್ಕೆ ಕೃಷ್ಣ ಒಬ್ಬ ಆದರ್ಶ ವ್ಯಕ್ತಿ ದೇವರನ್ನು ತಿಳಿದುಕೊಳ್ಳಲಿಕ್ಕೆ ಬುದ್ಧ ಒಬ್ಬ ಆದರ್ಶ ವ್ಯಕ್ತಿ ಬಸವಣ್ಣ ಒಬ್ಬ ಆದರ್ಶ ವ್ಯಕ್ತಿ ಅಲ್ಲೇ ಅದೇ ರೀತಿಯಾಗಿ ಇಷ್ಟಲಿಂಗವು ಕುರುಹಲ್ಲ ಕುರುವಿನ ಮೂಲಕವಾಗಿ ಅರಿವು ಪಡೆಯುವ ಸಲುವಾಗಿ ಮಾಡಿಕೊಂಡಂತಹ ಒಂದು ಪರಿಕರ ಸಹಜವಾಗಿ ಬಸವಣ್ಣನ ವಿಚಾರಧಾರೆಗೆ ಕಲ್ಲು ಕಟ್ಟಿಗೆ ಲೋಹಗಳ ಮೂರ್ತಿಯ ಮೂಲಕವಾಗಿ ಜಡಮೂರ್ತಿಗಳನ್ನು ಪೂಜೆ ಮಾಡುವುದರ ಸಂದರ್ಭದಲ್ಲಿ ಸಹಜವಾಗಿ ಪೂಜಾರಿಗಳು ಪುರೋಹಿತರು ನಡುವೆ ಬರ್ತಾರೆ ಬಂದ ಕೂಡಲೇ ಗರ್ಭಗುಡಿ ಆ ಗರ್ಭಗುಡಿಯಲ್ಲಿ ಪೂಜಾರಿ ಸೇವೆ ಅದಕ್ಕೆ ಆಡಂಬರದ ಪೂಜೆ
ಜೊತೆಗೆ ಹೋಮ ಹವನಗಳ ಪೂಜೆ ಇವೆಲ್ಲವನ್ನು ಮಾಡುತ್ತಾ 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 ಜನರಲ್ಲಿರುವ ನಂಬಿಕೆಯೇ ಅದು ಸಹಜವಾಗಿ ಚ್ಯುತಿ ತರ್ತಾ ಇದೆ. ಆ ಕಲ್ಲನ್ನೇ ದೇವರನ್ನು ನಂಬುವ ಪ್ರಸಂಗ ಬಂದ್ಬಿಡುತ್ತೆ. ನಿಜವಾಗಿಯೂ ಮೂರ್ತಿಗಳು ದೇವರಲ್ಲ, ಅದು ದೇವರನ್ನು ಕಂಡುಕೊಳ್ಳಲಿಕ್ಕೆ ಇರುವಂತಹ ಒಂದು ಪ್ರತಿಯೊಬ್ಬರಿಗೂ ಸಹಜವಾಗಿ ಗೊತ್ತಾಗುವ ರೀತಿಯಲ್ಲಿ ಮಾಡಿಕೊಂಡಂತಹ ಒಂದು ಕುರುವಿನ ರೂಪ ಅಷ್ಟೇ. ಈ ಪೂಜಾರಿ ಪುರೋಹಿತರ ಮೂಲಕವಾಗಿ ಪೂಜೆಯ ಪರಿಕರಗಳ ಮೂಲಕವಾಗಿ ಶೋಷಣೆ ನಡೆಯುವುದನ್ನು ನಾವು ಕಾಣ್ತಾ ಇದ್ದೀವಿ, ಪ್ರತಿನಿತ್ಯ ಕಾಣ್ತಾ ಇದ್ದೀವಿ. ಇಷ್ಟೇ ಅಲ್ಲ, ಸಾವಿರಾರು ವರ್ಷಗಳಿಂದಲೂ ಭರತಖಂಡದಲ್ಲಿ ಈ ಒಂದು ಪರಂಪರೆ ಬೆಳೆದು ಬಂದಿದೆ. ಅದರಲ್ಲಿ ವರ್ಗಭೇದ, ವರ್ಣಭೇದ, ಲಿಂಗಭೇದ ಹೀಗೆ ಭೇದಗಳನ್ನು ಮಾಡಿ 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 ಮನುಷ್ಯ ಕುಲವನ್ನು ಛಿದ್ರ ಛಿದ್ರಗೊಳಿಸಿದಂಥ ಮನುಸ್ಮೃತಿಯಲ್ಲಿ ಉಲ್ಲೇಖ ಬರ್ತಾ ಇದೆ. ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ, ಬ್ರಾಹ್ಮಣರು ಪೂಜೆ ಮಾಡಬೇಕು, ವೈಶ್ಯರು ವ್ಯಾಪಾರ ಮಾಡಬೇಕು, ಹೀಗೆ ಒಂದು ಪರಂಪರೆಯನ್ನು ನಮ್ಮ ಮನುಸ್ಮೃತಿಯಲ್ಲಿ ತಂದುಬಿಟ್ಟಿದ್ದಾರೆ. ಇಡೀ ಮನುಕುಲ ಒಂದು, ಆ ಮನುಕುಲದಲ್ಲಿ ಭೇದ ಮಾಡಿದಂಥ ಒಂದು ಕೆಟ್ಟ ಪರಂಪರೆ ನಮ್ಮ ದೇಶದಲ್ಲಿ ಜೀವಂತ ಇವತ್ತು ಇದೆ. ಇದು ಸಲ್ಲದು. ಇದು ಮಾಡಲಿಕ್ಕೆ ಕಾರಣ ಏನಪ್ಪ ಅಂತಂದರೆ ಅವರು ತಮ್ಮ ಪ್ರಾಮುಖ್ಯತೆಯನ್ನು ಉಳಿಸಿಕೊಳ್ಳುವ ಸಲುವಾಗಿ ಮಾಡಿದಂಥ ಒಂದು ಚತುರ್ವಿಧ ಉಪಾಯ ಅದು. ಅಂದರೆ ಇಲ್ಲಿ ಇಂಥ ಮನುಷ್ಯರು ಮಾಡಿದಂಥ, ಮನುಷ್ಯರು ನಿರ್ಮಾಣ ಮಾಡಿದಂಥ ದೇವರುಗಳು ದೇವರಾಗಲಿಕ್ಕೆ ಸಾಧ್ಯವೇ ಇಲ್ಲ. ಆ ದೇವರು ಈ ಸೃಷ್ಟಿ ಮಾಡಿದ್ದಾನೆ, ನಮ್ಮನ್ನು ಸೃಷ್ಟಿ ಮಾಡಿದ್ದಾನೆ, ನಾವು ದೇವರನ್ನು ಸೃಷ್ಟಿ ಮಾಡ್ತಾ ಇದ್ದೇವೆ. ಇದೆಷ್ಟು ಅಪ್ರಸ್ತುತ ಅನ್ನೋ ವಿಚಾರ ಮಾಡ್ತಾವೆ ದಯವಿಟ್ಟು. ಅಂದರೆ ಸೃಷ್ಟಿ ಮಾಡಿದ ಆ ಸೃಷ್ಟಿಕರ್ತನನ್ನೇ ನಾವು ಸೃಷ್ಟಿ ಮಾಡುವಂತಹದ್ದು ಎಷ್ಟು ಮಟ್ಟಿಗೆ ಪ್ರಸ್ತುತ ಇದು. ಈ ಹಿನ್ನೆಲೆಯಲ್ಲಿ ನಾನು ಈ ವಚನವನ್ನು ರಚನೆ ಮಾಡಿದ್ದೇನೆ. ಹಾಗಾದ್ರೆ ಇಲ್ಲೇ ಮಾನವ ನಿರ್ಮಿತ ದೇವರುಗಳು ದೇವರಲ್ಲ, ಇದು ಹೇಗಾಯ್ತಪ್ಪ ಅಂದರೆ ಈಗ ರಾಮಕೃಷ್ಣರ ಜೊತೆಗೆ ಸಾವಿರಾರು ದೇವತೆಗಳು ನಮ್ಮ ಹಾದಿ ಬೀದಿಗಳಲ್ಲಿ ನಿರ್ಮಾಣ ಆಗಿದೆ ಇವತ್ತು. ಹೀಗೆ ಮನುಷ್ಯ ತನಗೆ ಬೇಕಾದಂತೆ ಪುರೋಹಿತರ ಜ್ಯೋತಿಷಿಗಳ ಮಾತು ಕೇಳಿಕೊಂಡು ನೂರಾರು ದೇವತೆಗಳನ್ನು ಸೃಷ್ಟಿ ಮಾಡ್ಕೊಂಡ್ಬಿಟ್ಟಿದ್ದೆ ನಾವು. ಇವು ಯಾವು ದೇವರು ಅಲ್ಲ. ಇಂಥ ದೇವರು ಮಾಡುವುದರ ಮೂಲಕವಾಗಿ ಮನುಷ್ಯನ ವಿಚಾರ ಶಕ್ತಿ ನಾಶವಾಗಿ ಹೋಗ್ತಾ ಇದೆ. ಭಾವನೆಗಳು ಅರಿಯುವುದಿಲ್ಲ, ಅವು ಶಮನವಾಗುತ್ತವೆ. ಮನುಷ್ಯನ ವಿಚಾರ ಶಕ್ತಿ ಕುಂಠಿತವಾಗುತ್ತದೆ. ಅದಕ್ಕಾಗಿ ಮಾನವ ಕುಲ ಒಂದು, ದೇವರು ಒಬ್ಬರು ಎಂದಾಗ ಸಹಜವಾಗಿ ಶರಣ ಸಾಹಿತ್ಯ ಓದಿದಾಗ ನಮಗಿದು ಗೊತ್ತಾಗ್ತಾ ಇದೆ. ವಚನ ಸಾಹಿತ್ಯ ಓದಿದಾಗ ಬಸವಣ್ಣನವರು ಹೇಳುವಂಥ ಮಾತನ್ನು ತಾವು ನಮಗೆ ಗಮನಕ್ಕೆ ತರ್ತಾ ಇದ್ದೆ ನಾನು. ಕಲ್ಲು ದೇವರು ದೇವರಲ್ಲ, ಮಣ್ಣು ದೇವರು ದೇವರಲ್ಲ. ಅಷ್ಟೇ ಅಲ್ಲ, ಅರಗು ತಿಂದು ಕರಗುವ ದೇವ ನೋಡಿ ಹೇಗಿದೆ ಅದು. ಅರಗು ತಿಂದು ಕರಗುವ ದೇವ, ಪ್ರಸಂಗ ಬಂದಾಗ ಮಾರಿಕೊಳ್ಳುವ ದೇವ, ಇವೆಲ್ಲವೂ ಕೇವಲ ಪುರೋಹಿತರ ಸೃಷ್ಟಿಯಿಂದ ಆಗಿದ್ದ ಹೊರತು ಬೇರೆ ಯಾರಿಂದಲೂ ಆಗಿಲ್ಲ. ಆ ಪುರೋಹಿತರು ಶೋಷಣೆ ಮಾಡುವ ಸಲುವಾಗಿ ಅದನ್ನು ನಾವು ಸ್ವಲ್ಪ ಬಿಡಿಸಿ ಹೇಳ್ತಾನೆ. ಈಗ ಹೊಟ್ಟೆಪಾಡಿಗಾಗಿ ಕಟ್ಟು ಕಥೆಗಳನ್ನು ಸೃಷ್ಟಿಸಿ ಇಷ್ಟಪಡುವ ಮೃಷ್ಟಾನ್ನವನ್ನು ಉಣ್ಣುವಂತಹ ಈ ಪುರೋಹಿತರು ಇಂಥ ನೂರಾರು ದೇವತೆಗಳನ್ನು ಸೃಷ್ಟಿ ಮಾಡಿ ಅದರ ಮೂಲಕವಾಗಿ ತಿಳಿಯದೇ ಇರುವ ಭಾಷೆಯಲ್ಲಿ ಮಂತ್ರಗಳನ್ನು ಹೇಳಿಕೊಂಡು ಭಕ್ತರನ್ನು, ಮುಗ್ಧ ಭಕ್ತರನ್ನು ಶೋಷಣೆ ಮಾಡುವಂತಹ ಪರಂಪರೆ ನಮ್ಮ ದೇಶದಲ್ಲಿ ಇವತ್ತಿಗೂ ಜೀವಂತವಾಗಿಯೇ ಉಳಿದೆ. ಇದನ್ನು ಈ ಜಗತ್ತಿನಲ್ಲಿ ಮೊತ್ತ ಮೊದಲು ಪ್ರತಿಭಟಿಸಿದ ವ್ಯಕ್ತಿ ಬಸವಣ್ಣವರು. ದೀನ ದಲಿತರು ಶೋಷಣೆಗೆ ಒಳಗಾದಂತಹ, ಮಾತನಾಡಲಿಕ್ಕೂ ಬಾರದೇ ಇರುವಂತಹ ಶೋಷಿತರನ್ನು, ದನಿ ಇದ್ದರೂ ದನಿ ಎತ್ತದೇ ಇದ್ದ ಸ್ಥಿತಿಯನ್ನು ಅವರ ಎಲ್ಲರನ್ನೂ ಒಂದುಗೂಡಿಸಿದ. ಆವಾಗ ಆ ಕಾಯಕದ ಮೂಲಕವಾಗಿ ಅವರೆಲ್ಲರೂ ಒಂದುಗೂಡಿದಾಗ ಸಹಜವಾಗಿ ಆ ಕಾಯಕ ಲಕ್ಷ್ಮಿಯ ಮೂಲಕವಾಗಿ, ಕಾಯಕದ ಮೂಲಕವಾಗಿ ಭಗವಂತನ ಕಂಡುಕೊಳ್ಳಿ ಸಾಧ್ಯವಿದೆ ಅನ್ನೋ ತೋರಿಸಿಕೊಟ್ರು ಅವರು. ಅದು ಹೇಗಪ್ಪ ಅಂದರೆ ಕಾಯಕದ ಮೂಲಕವಾಗಿ, ನಾನೀಗ ಕಾಲೇಜಿನ ಪ್ರಾಧ್ಯಾಪಕನಾಗಿದ್ದೇನೆ, ಹತ್ತಾರು ಪುಸ್ತಕಗಳನ್ನು ಓದಬೇಕು, ಅದರ ಜೊತೆಗೆ ಅದನ್ನು ಪಾಠ ಮಾಡಬೇಕು, ಇದು ನನ್ನ ಕಾಯಕ. ಈ ಕಾಯಕದಲ್ಲಿ ನಾ ಶ್ರದ್ಧೆ ಇದ್ದಾಗ ಮಾತ್ರ ಆ ಪಾಠ ಮಾಡುವುದು ಚೆನ್ನಾಗಿ ನಡೆಯಲಿಕ್ಕೆ ಸಾಧ್ಯ ಇದೆ. ಒಬ್ಬ ಕಮ್ಮಾರ ಒಂದು ಕುರ್ಚಿಗೆ ಮಾಡಬೇಕಾದ್ರೆ, ಒಬ್ಬ ಕಾರ್ಪೆಂಟರ್ ಬಡಿಗ ಆ ಒಂದು ರಂಟೆ ಮಾಡಬೇಕಾಗಿದ್ದರೆ, ಒಬ್ಬ ನುರಿಯ ಚಂದನಂಥ ವ್ಯಕ್ತಿ, ಮತ್ತೊಬ್ಬ ದೇವರದಾಸಿಮೇನಂಥ ವ್ಯಕ್ತಿ, ಮತ್ತೊಬ್ಬ ಶತ್ಯಗಂಥ ವ್ಯಕ್ತಿ, ಹೀಗೆ ಪ್ರತಿಯೊಬ್ಬರೂ ಕಾಯಕದ ಮೂಲಕವಾಗಿಯೇ ಶ್ರದ್ಧೆಯಿಂದ ನಿಷ್ಠೆಯಿಂದ ಕಾಯಕ ಮಾಡಿದಾಗ ಸಹಜವಾಗಿ ಅವರಿಗೆ ಅನುಭವ ಆಗುತ್ತೆ. ಆ ಅನುಭವದ ಮೂಲಕವಾಗಿ ಅನುಭವ ಅಂತರಂಗದ ಅರಿವು ಮೂಡಲಿಕ್ಕೆ ಸಾಧ್ಯವಾಗ್ತಾ ಇದೆ. ಯಾರು ಶ್ರಮವಹಿಸಿ ದುಡಿಯುತ್ತಾರೋ,
ಯಾರು ಬೆವರು ಸುರಿಸುತ್ತಾರೋ ಅವರಿಗೆ ಅರಿವು ಬಂದೇ ಬರುತ್ತೆ ಕಾಯಕದ ಮೂಲಕವಾಗಿ ಇಂಥ ಕಾಯಕದ ಮೂಲಕವಾಗಿ ಅರಿವು ಪಡೆದಂಥ ಅರಿವು ಪಡೆಯ ಸಲುವಾಗಿ ಬಸವಣ್ಣನವರು ಕಾಯಕ ಮಾಡುವುದರ ಜೊತೆಗೆ ಇಷ್ಟಲಿಂಗ ಪೂಜೆಯನ್ನು ನಮಗೆ ತೋರಿಸಿಕೊಟ್ಟಿದ್ದಾರೆ ಆ ಕುರುವಿನ ಮೂಲಕವಾಗಿ ಆದರೆ ನಾನು ಮೊದಲೇ ಹೇಳಿದಂತೆ ಇಷ್ಟಲಿಂಗ ದೇವರಲ್ಲ ರಾಮದೇವರಲ್ಲ ಕೃಷ್ಣದೇವರಲ್ಲ ದೇವರನ್ನು ಅರಿತುಕೊಳ್ಳುವುದಾಗಿ ಮಾಡಿದಂತಹ ಇವು ಸಾಧನೆಗಳು ಪರಿಕರಗಳು ಅಷ್ಟೇ ಇಂಥ ಒಂದು ಮನೋಭಾವನೆಯಲ್ಲಿ ಬೆಳೆದಾಗ ಮಾತ್ರ ಈ ವಚನದಲ್ಲಿ ಹೇಳಿದಂತೆ ನಾನು ಯಾರು ಹುಟ್ಟಿಲ್ಲವೋ ಯಾರು ಸಾಯುವುದಿಲ್ಲವೋ ಅಂಥವರು ಈ ಜಗತ್ತಿನ ಏಕೈಕ ದೇವರು ಅವನೊಬ್ಬನೇ ಮನುಷ್ಯ ಕುಲ ಒಂದೇ ವಿಶ್ವವು ಒಂದೇ ಇಂಥ ಮನೋಭಾವನೆಯಲ್ಲಿ ಅಪ್ರತಿಮ ಚೇತನೆಯನ್ನು ಅಂಕಿತದ ಮೂಲಕವಾಗಿ ಆ ದೇವರನ್ನು ನಾನು ಕಂಡುಕೊಳ್ಳಲಿಕ್ಕೆ ಪ್ರಯತ್ನಪಟ್ಟಿದ್ದೇನೆ ಇದು ಬಸವ ತತ್ವದ ಸಿದ್ಧಾಂತದ ಒಂದು ಉದಾಹರಣೆ ಅಷ್ಟೇ ಮುಂದಿನ ಸಂಚಿಕೆಯಲ್ಲಿ ನಾವು ನೀವು ಭೇಟಿಯಾಗೋಣ